ಚೆನ್ನಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಚಿರಂಜೀವಿ ಅವ್ರ ತಮ್ಮ ಮಗ ತಂದೆ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಸೂಪರ್ ಸರ್ ನಮ್ದೇ ಚೆನ್ನಾಗಿದೆ ಇಬ್ರು ಒಂದೇ ಇಬ್ರು ಚೆನ್ನಾಗಿ ಮಾಡಿದ್ರು ಸೂಪರ್ ಆಗಿ ಮಾಡೋರು ಚೆನ್ನಾಗಿದೆ ಸೂಪರ್ ಚೆನ್ನಾಗಿತ್ತಪ್ಪ ಸೂಪರ್ ಚೆನ್ನಾಗೈತೆ ಮೆಗಾಸ್ಟಾರ್ ಚಿರಂಜೀವಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಜನಗಳಿಗೋಸ್ಕರ ಮಾಡಿದ್ದಾರೆ, ಜನಗಳಿಗೋಸ್ಕರನೇ ಅವ್ರು ಇರೋದು. ಡ್ಯಾನ್ಸು ಅಷ್ಟೇ, ಫೈಟು ಸ್ಟೋರಿ ಚೆನ್ನಾಗಿದೆ. ಹಳೆ ಟೈಪು ಕೊಂಡುಬೇಟಿದ್ದಂಗ ಹಡಿಯೋದಂಗ ಆ ಟೈಪು ತೆಗೆದಿದ್ದಾನೆ, ಚೆನ್ನಾಗಿದೆ ಫಿಲಿಮು. ರಾಮ್ ಚರಣ್ ಕ್ಯಾರೆಕ್ಟ್ರು ಯಂಗ್ ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಅವ್ರದ್ದು. ಇವರು ಇವಾಗ ಪೊಸಿಷನ್ಗೋಸ್ಕರ ಅವ್ರ ಮಾಡಿರೋದು ಸರಿಯಾಗಿದೆ. ಯಾರ್ದು ರಾಮ್ ಚರಣ್ದು, ಚಿರಂಜೀವಿ ವಿತ್ ಪೀಪಲ್ಸ್ಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಮೂವಿ. ಮೂವಿ ಆಲ್ರೆಡಿ ಹೈಲೈಟ್ ಆಗಿದೆ, ಎಷ್ಟು ಸತಿ ನೋಡಿದ್ರೂ ಬೇಜಾರಾಗಲ್ಲ. ಎಷ್ಟಾದ್ರೂ ಚಿರಂಜೀವಿ ಚಿರಂಜೀವಿನೇ ಅಷ್ಟೇ, ಸೂಪರ್ ಆಗಿದೆ. ಇಬ್ಬರದು ತಂದೆ ಮಗದು ಇಬ್ಬರದು ಕ್ಯಾರೆಕ್ಟ್ರು ಎಕ್ಸಲೆಂಟು, ಸೂಪರ್ ಆಗಿದೆ. ಫ್ಯಾಮಿಲಿ ಇಲ್ಲ ಇಲ್ಲ ಇಲ್ಲ, ಯಾರು ಡಾಮಿನೇಟ್ ಮಾಡಿಲ್ಲ, ನೋಡ್ಬೇಕು. ಸರ್ ಮೂವಿ ಆಗೈತೆ ಸರ್, ಸೂಪರ್ ಆಗಿದೆ ಸರ್. ಸೀನ್ ಯಾವ್ದು ಹೈಲೈಟ್ ಸೀನ್ ಐತೆ? ಹೈಲೈಟ್ ಸೀನ್ ಮಾತ್ರ ಬಂದ್ಬಿಟ್ಟು ಈ ಕಾಡಲ್ಲಿರೋ ಫೈಟ್ ಮಾತ್ರ, ಅದು ಸೂಪರ್ ಆಗಿದೆ. ಯಾರನ್ನೂ ಯಾರು ಡಾಮಿನೇಟ್ ಮಾಡಿಲ್ಲ, ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಯಾರಿಗೆ ಯಾರು ಕಮ್ಮಿ ಆಗಿಲ್ಲ, ಯಾರಿಗೆ ಯಾರು ಹೆಚ್ಚು ಆಗಿಲ್ಲ. ಆದ್ರೆ ತಂದೆ ಮಗ ಯಾವ ತರ ಮಾಡ್ಬೇಕು ಆ ತರ ಸೂಪರ್ ಆಗಿ ಮಾಡಿದ್ದಾರೆ. ಸಿನಿಮಾ ಮಾತ್ರ ಹೈಲೈಟ್ ಆತರ ಇದೆ. ನಮ್ಗೆ ತುಂಬಾ ಇಷ್ಟ ಆಗಿದ್ದು ಮಾತ್ರ ಮೆಗಾಸ್ಟಾರ್ ಚಿರಂಜೀವಿ ಮಾತ್ರ, ಮೆಗಾಸ್ಟಾರ್ ಚಿರಂಜೀವಿ ಮಾತ್ರ. ಬಿಕಾಸ್ ಈ ಇಸ್ ದ ಹೈಲೈಟ್ ಹೀಲ್ಸ್, ಓಕೆನಾ? ಆದ್ರೆ ಅವ್ರು ಅಲ್ಲೇ ಇರ್ಬೋದು, ಆದ್ರೆ ಕ್ಯಾರೆಕ್ಟರ್ ಅಲ್ಲಿ ಮಾತ್ರ ಅವ್ರದೇ ಸೂಪರ್ ಹೈಲೈಟ್ ಆಗಿದೆ. ಬಂದ್ಬಿಟ್ಟು ರಾಮ್ ಚರಣ್ ಸೂಪರ್ ಆಗಿ ಮಾಡಿದ್ದಾರೆ, ಆದ್ರೆ ಅವ್ರದೇ ಚೆನ್ನಾಗಿದೆ. ಈಕ್ವಲ್ ಆಗಿ ಸೂಪರ್ ಆಗಿದೆ ಸಿನಿಮಾ, ನೋಡಕ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಯಾವುದು ಇಲ್ಲ, ಇಬ್ರು ಒಟ್ಟಿಗೆ ಸೇರಿ ಒಂದು ಫೈಟ್ ಮಾಡ್ತಾರೆ ಇಬ್ರಿಗೂ, ಅವ್ರಿಗವ್ರಿಗೂ ಈಗ ತ್ರಿಬುಲಾರ್ ತರ ಯಾವುದು ಅವ್ರವ್ರಲ್ಲಿ ಯಾವುದು ಇಲ್ಲ. ಸೂಪರ್ ಆಗಿದೆ ಸಿನಿಮಾ, ಮಾತ್ರ ಎಕ್ಸಲೆಂಟ್ ಆಗಿದೆ. ಕನೆಕ್ಷನ್ ಯಾವ ತರ ಸಿಗುತ್ತೆ ಅಂದ್ರೆ, ಈಗ ಸಿನಿಮಾದಲ್ಲಿ ಬಂದ್ಬಿಟ್ಟು ರಾಮ್ ಚರಣ್ ಒಂದು ಅನಾಥ ಮಗು ಆಗಿರ್ತಾನೆ, ಅದೊಂದು ಕಾಡಲ್ಲಿ ಸಿಕ್ಕಿದ್ಮೇಲೆ ಅವನು ಬೆಳೆಸಿರ್ತಾರೆ, ಮತ್ತೆ ಅವ್ನು ಗ್ಯಾಂಗಲ್ಲಿ ಸೇರ್ಕೋತಾರೆ. ಸೇರ್ಕೊಂಡ್ಮೇಲೆ ಇಬ್ರು ಒಟ್ಟಿಗೆ ಸೇರಿಕೊಂಡು ಒಂದು ದಲ ಮೇಂಟೈನ್ ಮಾಡ್ತಾರೆ. ಆ ಮೇಂಟೈನ್ ಮಾಡಿದಾಗ ಒಂದು ಫೈಟ್ ಸಿಗುತ್ತೆ, ಆ ಫೈಟಲ್ಲಿ ಸೂಪರ್ ಆಗಿ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಎಕ್ಸಲೆಂಟಾಗಿದೆ ಮೂವಿ, ಮಾತ್ರ ಸೂಪರ್ ಆಗಿದೆ ಬ್ರದರ್. ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೋದು, ಹುಚ್ಚಾಗಿ ಹೇಳ್ಬೋದ್ರೆ ಲವರ್ಸು ಸೂಪರ್ ಆಗಿ ನೋಡ್ಬೋದು. ಸಿನಿಮಾ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಲವ್ ಆ್ಯಂಗಲ್ ಇದೆ, ಎಲ್ಲನೂ ಇದೆ. ಸೂಪರ್ ಆಗಿದೆ ಸಿನಿಮಾ ಮಾತ್ರ. ಥ್ಯಾಂಕ್ ಯು. ಓಕೆ ಬ್ರ, ಮೂವಿ ಚೆನ್ನಾಗಿದೆ. ಚಿರಂಜೀವಿ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ರಾಮ್ ಚರಣ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೈಲೈಟ್ ಸೀನ್ ಅಂದರೆ ಫಾರೆಸ್ಟಲ್ಲಿ ಒಂದು ಫೈಟ್ ನಡೆಯುತ್ತೆ, ಅದಂದರೆ ತುಂಬ ಹೈಲೈಟ್ ಆಗುತ್ತೆ. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಆ ಇಂಟರ್ವೆಲ್ ಸೀಕ್ವೆನ್ಸ್ ಚೆನ್ನಾಗಿದೆ, ಎಲ್ಲರ ಆ್ಯಕ್ಟಿಂಗ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ.